ಏನಿಲ್ಲ, ನಾವು ಉಸ್ತುವಾರಿ ಸಚಿವ ಆದ ನಂತರ ಮೊನ್ನೆ ಜಿಲ್ಲಾ ಮಟ್ಟ ಮೀಟಿಂಗ್ ಮಾಡಿದೆ, ಈ ತಾಲೂಕು ಮಟ್ಟವಾಗಿ ಜಿಲ್ಲಾ ಮಾಡಿದೆ, ಇವತ್ತು ಬೆಳಗಾವಿ ತಾಲೂಕು ಮಾಡಿದೆ, ಅದರ ವಿಶೇಷವಾಗಿ ತಾಲೂಕು ಪಂಚಾಯತಿ ಮತ್ತು ಸಂಬಂಧಪಟ್ಟ ಸಣ್ಣ ಪುಟ್ಟದಾಗಿ ಮಾಡಿದೆ. ನಾಳೆ ಚಿಕ್ಕೋಡಿ ತಾಲೂಕಿನಲ್ಲಿ ಮಾಡ್ತಿದ್ದೇನೆ. ಪ್ರತಿ ವಾರ ಬಂದಾಗ ಎರಡು ತಾಲೂಕು ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಎರಡು ತಿಂಗಳೊಮ್ಮೆ ರೌಂಡ್ ಆಗುವಂಗೆ ವ್ಯವಸ್ಥೆ ಮಾಡಿದ್ದೇನೆ. ನಮ್ಮ ಯಡಿಯೂರಪ್ಪ ನೇತೃತ್ವ ಸರ್ಕಾರ ಯಾವುದೇ ಪಕ್ಷ ಜಾತಿ ಹಿಡಿದು ಅಂತ ಮಾಡಿರುವಂಥ ಪಕ್ಷ ಇಲ್ಲ, ಎಲ್ಲರೂ ಬಡವರು ಮತ್ತು ರೈತರು ವಿಶ್ವಾಸವನ್ನು ನೀಡುವಂಥ ಮುಂದೆ ಉದ್ದೇಶದಲ್ಲಿ ನಾವು ಸರ್ಕಾರ ಮುಂದುವರೆದೆ. ಬರೀ ಲೆಟ್ರ್ ಕೊಟ್ಟು ಮೀಟಿಂಗ್ ಮಾಡಿ ನಾವು ಬಂದು ಶೋ ಮಾಡುವಂಥ ನಮ್ಮ ಪಕ್ಷ ಅಲ್ಲ. ನಾವು ಪೂರ್ಣ ಪ್ರಮಾಣ ನಾವು ಅಂಗಡಿಯವರ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರು ಲೋಕಸಭಾ ಸದಸ್ಯರು ಎಮ್ ಎಲ್ ಸಿ ಕೂಡಿ ನಾವು ಒಂದು ಒಳ್ಳೆಯ ಉದ್ದೇಶ ಕೆಲಸ ಮಾಡೋಕೆ ಉದ್ದೇಶಿದ್ದೇವೆ. ಈ ವೇದಿಕೆ ಸರ್ಕಾರಿ ವೇದಿಕೆ ಇದರಿಂದ ಮತ್ತೆ ಮುಂದಿನ ನಮ್ಮ ಪಕ್ಷ ವೇದಿಕೆ ಅದು ಎಲ್ಲ ಉತ್ತರ ಆಗತ್ತೆ, ಇದರಲ್ಲಿ ಸರಿಯಾಗಲ್ಲ. ನೋಡ್ರಿ, ಅವ್ರ ಪಕ್ಷದವ್ರು ಡಿಪೆಂಡ್ ಮಾಡಿದಾರೆ, ಅವ್ರ ಪಕ್ಷದವ್ರು ಡಿಪೆಂಡ್ ಮಾಡೋದೇನ್ ತಪ್ಪಲ್ಲ, ನಮ್ಮ ಪಕ್ಷ ನಾವು ಮಾತಾಡೇನಲ್ಲ, ಅದು ಅವ್ರ ಪಕ್ಷದವ್ರು ಮಾತಾಡಿದಾರೆ, ಅದ್ರ ಬಗ್ಗೆ ಹೆಚ್ಚು ಮಾತು ಕೊಡೋದು ಬೇಡ. ಅದನ್ನ ನೋಡು, ಮುಂದಿನ ದಿನ ಸಿಕ್ಕೇತೆ ಹೇಳಿ ನೋಡೋಣ ಅಂತ ಹೇಳಿ ಚಾಲೆಂಜ್ ಕೂಡ ಮಾಡ್ತಾರೆ ಸರ್. ಒಂದೇ ವೇದಿಕೆಯಲ್ಲಿ ಒಬ್ಬರು ಸಚಿವರು ಇದ್ದೀರಿ, ಇಲ್ಲ ಬಹುಶಃ ಅನುಭವ ಕೊರತೆ ಶಾಸಕರ ವ್ಯಾಧಿ ಕಾಣ್ತದೆ, ಅನುಭವ ಕೊರತೆ. ಯಾಕಂದ್ರೆ ಯಾವುದೇ ಸರ್ಕಾರಲ್ಲಿ ಯಾವುದೇ ಇರಲಿ ಹಂಗೆ ಚಾಲೆಂಜ್ ಮಾಡುವಂತ ಬುದ್ಧಿ ಇಲ್ದಾರ ಮಾಡ್ತಾರೆ. ಹಂಗೆ ಒಂದು ಸರ್ಕಾರ ಯಾವುದೇ ಸರ್ಕಾರಲ್ಲಿ ನಾವು ಜನಪ್ರತಿನಿಧಿಗಳು, ನಾವು ಒಂದು BJP ಜನಪ್ರತಿನಿಧಿ ಅಲ್ಲ, ಕಾಂಗ್ರೆಸ್ ಜನಪ್ರತಿನಿಧಿ ಅಲ್ಲ, ಸರ್ಕಾರ ಪ್ರತಿ ಇರೋದ್ರಿಂದ ನಾವು ಎಲ್ಲ ಸರ್ಕಾರ ಪರವಾಗಿರ್ಬೇಕು. ನಾವು ಸಭೆಯಲ್ಲಿ ಆಡಳಿತ ನಾಯಕರನ್ನ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿದ್ರು, ಕೊಳಚಿಲಕಲ್ ಹೊಡೆಯೋಣಕ್ಕೆ ಅದಕ್ಕೆ ಅಷ್ಟೇ ಬಿಟ್ಬಿಡುದು. ಓಕೆ, ಥ್ಯಾಂಕ್ ಯು. ಅದು ಮುಂದಿನ ಜನ ಭಾರತೀಯ ಜನ ಭಾರತದ ಜನ ಬಹಳ ಪ್ರಜ್ಞಾವಂತರು, ಸುಳ್ಳು ಪ್ರಚಾರಕ್ಕೆ ಹೋಮ ಹವನಗಳಿಗೆ ಮಾರು ಹೋಗುದಿಲ್ಲ. ಥ್ಯಾಂಕ್ ಯು. ವಿಧಾನ ಪರಿಷತ್ ಚುನಾವಣೆ ನೋಡ್ರಿ, ಅವ್ರ ಪರವಾಗಿ ನಾವು ಇದ್ದೇವೆ, ಅಥವಾ ಅವ್ರಿಗೆ ಸಿಗ್ತದೆ ನೋಡ್ರಿ. ನೋಡ್ರಿ, ಶಂಕರ್ ಅವ್ರಿಗೆ 100 ಕೋಟಿ ಸಿಗ್ತೈತೆ ಅಂತ ನಮ್ಮ ಆಶಾಭಾವನೆ ಇದೆ. ಉಳಿಕಿದ್ದು MTP ಮತ್ತು ಇವರ ವಿಶ್ವನಾಥ್ ಬಗ್ಗೆ ಹೈಕಮಾಂಡ್ ಚರ್ಚಿಸಿ ಅವ್ರಿಗೂ ಸಿಗ್ತೈತೆ ಆಶಾಭಾವನೆ ಇದೆ. DCC ಬ್ಯಾಂಕ್ ಅದು ಉಮೇಶ್ ಕತ್ತಿ ಮತ್ತು ಬಾಲಸಿಂಗ್ ಜಾರ್ಕಿ ನಿರ್ಣಯಿಸ್ತಾರೆ, ನಮಗೆಲ್ಲ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ದಿನಾಂಕ ಫಿಕ್ಸ್ ಆಗಿದೆ. ಅದನ್ನ ಬಾಲಚಂದ್ರ ಜಾರಕಿಹೊಳಿ ಉಮೇಶ್ ಕತ್ತಿ ನಿರ್ಣಯ ತಗೋತಾರೆ, ನಾವು ಅದಕ್ಕೆ ಅವ್ರ ಏನ್ ನಿರ್ಣಯ ಅದಕ್ಕೆ ಬದ್ಧತೆ. ನಾವು ಸಂಬಂಧಪಟ್ಟಂಗೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗಿದೆ, ಊಟದಲ್ಲಿ ಹುಳ ಬೀಳ್ತಾ ಇದಾವೆ, ಈ ಕುರಿತು ಅಲ್ಲಿರುವಂತಹ ಕೊರೋನಾ ಪಾಸಿಟಿವ್ ಬಂದಂತವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ, ಅದ್ರ ನಿಯರ್ ಜಿಲ್ಲಾಧಿಕಾರಿ ಜೊತೆ ಮಾತಾಡಿದೀನಿ, ಅದೇನೋ ಅಂತ ಇದ್ರೆ ತಪ್ಪು ಅವ್ರ ಮೇಲೆ ಕ್ರಮ ತಗೋತೇವೆ. ಈ ಪೊಲೀಸ್ ಇಲಾಖೆಯಲ್ಲೂ ನಾವು ಈಗ ಮಧ್ಯಾಹ್ನ ನಾವು ಸುರೇಶ್ ಅಂಗಡಿ ನೇತೃತ್ವ ಮೀಟಿಂಗ್ ಮಾಡ್ತೇವೆ, ಎಲ್ಲ ಪೊಲೀಸ್ ಇಲಾಖೆ ಇರಬಹುದು, ಕೆಲವೊಂದು ಅಧಿಕಾರಿ ವರ್ಗದ ಚರ್ಚೆ ನಿರ್ಣಯ ತಗೋತು. ನಾವು ಕೆಲವೊಂದಿಷ್ಟು ಸದಸ್ಯರು ನಿಮ್ ಮುಂದೆ ಬಂದು ಅಳಲು ಹೇಳ್ಕೊಳ್ತಾ ಇದಾರೆ, ಆದ್ರೆ ಇಲ್ಲಿ ಬಂದು ಮಾತಾಡಲ, ಅದಕ್ಕೆ ಅವ್ರು ಹೇಳಿದ ಮೀಟಿಂಗ್ ಕರೆದ ಅವ್ರು ಮಾತಾಡಲ, ನಾ ಏನ್ ಮಾಡ್ಲಿ, ಗೊತ್ತಿಲ್ಲಪ್ಪ ನಂಗೆ, ಗೊತ್ತಿಲ್ಲ, ಕೇಳ್ತಾನ ಅವ್ರನ್ನ ಕೇಳ್ತಾನೆ. ಶಾಸಕರ ನಡುವೆ ನಿಮ್ ನಡುವೆ ಜಗಳ ಏನ್ ಗೊತ್ತಿಲ್ಲಪ್ಪ ನನಗೆ, ಗೊತ್ತಿಲ್ಲ, ಪೂರ್ಣ ಬಹಳಷ್ಟು ಜನ ಹೇಳಿದ್ರು ಮತ್ತೆ ಇಲ್ಲೇನು ಮಾತಾಡಲ್ಲ ಮತ್ತೆ ಮುಗಿಸ್ಬಿಟ್ಟೆ. ಅದಕ್ಕೆ ಇಡೀ ಬೆಳಗಾವಿ ತಾಲೂಕು ಸಂಬಂಧಪಟ್ಟು ಅದಕ್ಕೆ ಎಂಕಣ್ಮಡಿ ಪಾಠ ಬರ್ತದ, ತೋಡೆ ಇಲ್ಲಿ ನಾರ್ತ್ ಸ್ವಲ್ಪ ಬರ್ತದ, ಎಲ್ಲ ಇಡೀ ತಾಲೂಕು ದಕ್ಷಿಣಕ್ಕೆ ಬರ್ತದೆ, ಗ್ರಾಮೀಣಕ್ಕೆ ಬರ್ತದೆ, ಎಲ್ಲರೂ ಸಂಬಂಧಪಟ್ಟದ. ಒಂದು ಗ್ರಾಮೀಣ ಎಲೆಕ್ಷನ್ ದಾಗ ಗ್ರಾಮೀಣ ಸ್ಪೆಷಲ್ ಕೇರ್ ತಗೋದು. ಅದು ವಿಶೇಷ ಗ್ರಾಮೀಣ ರಾಜಕೀಯ ತೋರಿಸ್ತಾವ್ ನಮ್ಮೀಗ. ಸೊ ಅಲ್ಲಿ